ಪುರುಷೋತ್ತಮ ಪ್ರಸಂಗ ಸಿನಿಮಾ ಎಂದು ಇರಲಾಗಿದೆ ಅವರು ಆ್ಯಕ್ಟಿಂಗ್ ಮಾಡಿದ್ರೆ ಮಿಡಿಲ್ ಕ್ಲಾಸ್ ಹುಡುಗನ ಲೈಫಲ್ಲಿ ನಡೆಯುವ ಪ್ರಸಂಗಗಳು ಯಾವ ಥರ ಇದೆ ಅಂತ ತೋರಿಸ್ಕೊಡ್ತಾರೆ ಅವರು ಆ್ಯಕ್ಟಿಂಗ್ ಯಾವ ಥರ ಮಾಡಿಕೊಟ್ಟಿದ್ದಾರೆ ನಾನು ನೋಡ್ತಾ ಬರೋಣ ಅದಕ್ಕೂ ಮುಂಚೆ ನೀವಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಇನ್ನು ಈ ಸಿನಿಮಾದ ಮೇನ್ ಫ್ರೀಸ್ ಬಂದುಬಿಟ್ಟು ಒಂದು ಮಿಡಲ್ ಕ್ಲಾಸ್ ಹುಡುಗನ ಲೈಫಲ್ಲಿ ನಡೆಯೋ ಪ್ರಸಂಗಗಳನ್ನ ಮತ್ತು ಅವನಿಗೆ ದುಬೈಗೆ ಹೋಗ್ಬೇಕನ್ನೋ ಆಸೆ ಇರುತ್ತೆ ಅವ್ನು ದುಬೈಗೆ ಹೋಗ್ಬೇಕನ್ನೋ ಆಸೆ ಯಾವ ಥರ ನೆರವೇರಿಸ್ಕೊಳ್ತಾರೆ ಅಕ್ಕಪಕ್ಕ ಮನೆಯವರು ಆಸೆ ನೆರವೇರಿಸ್ಕೊಂಡು ಯಾವ ಥರ ಆಡ್ಕೊಳ್ತಾರೆ ಅನ್ನೋ ಕಾನ್ಸರ್ಟ್ ಮೇಲೆ ಓಡ್ತಾ ಇರುತ್ತೆ ತಂದೆ ತಾಯಿಯವರು ಯಾವ ಥರ ಸಪೋರ್ಟ್ ಮಾಡ್ತಾರೋ ಬುಡುಗುನ್ಗೆ ಅಂದ ಕಾನ್ಸರ್ಟ್ ಮೇಲೆ ತುಂಬ ಚೆನ್ನಾಗಿ ಒಂದು ಒನ್ಲೈನ್ ಸ್ಟೋರಿಲಿ ನಡೀತಿರುತ್ತೆ ಸಿನಿಮಾ ಸಿನಿಮಾ ಬಂದ್ಬಿಟ್ಟು ಇದೇ ಮೇನ್ ಪ್ಲಾಟ್ನಲ್ಲಿ ನಡೀತಿರುತ್ತೆ ಮೇನ್ ಪ್ಲಾಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ ಇನ್ನು ಈ ಸಿನಿಮಾದ ಅನಾಲಿಸಿಸ್ ಬಗ್ಗೆ ಹೇಳಿದ್ದಾರೆ ಅಜಯ್ ಅವ್ರ ಆಕ್ಟಿಂಗ್ ಅದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅವರು ದುಬೈಗೆ ಹೋಗ್ಬೇಕನ್ನೋ ಆಸೆ ಮತ್ತು ಕನಸುಗಳನ್ನ ಯಾವ ಥರ ಕಟ್ಕೊಟ್ಟಿದ್ದಾರೆ ಅಂದರೆ ಅದಂತೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಇನ್ನೊಂದು ಏನಂದರೆ ಪ್ಲಸ್ ಪಾಯಿಂಟ್ ಅಂದರೆ ಅವ್ರು ಕಟ್ಕೊಂಡಿರೋ ಕನಸುಗಳನ್ನ ಅಕ್ಕಪಕ್ಕದ ಮನೆಯವರು ಯಾವ ಥರ ಆಡ್ಕೊಳ್ತಾರೆ ಮನೆಯಲ್ಲಿರೋ ಪೇರೆಂಟ್ಸ್ನ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅವರು ಸಪೋರ್ಟಿಂಗ್ ಆಗಿ ಆ್ಯಕ್ಟಿಂಗ್ ಮಾಡೋದನ್ನು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಾಶಿಕ್ ಅವರು ಆ್ಯಕ್ಟಿಂಗ್ ಅವರಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಲೀಡ್ರಲ್ಲಿ ಇದೇ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಬರೋ ಬಂದಿರೋ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸನ್ನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾರೆ ಇಬ್ಬರು ಮಧ್ಯೆ ನೋಡೋ ಕೋರ್ಡೋ ಆಗಲಿ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಪಾತ್ರ ಬದಲಿಗೆ ನಡೆಯೋ ಸಾಂಗ್ ಆಗಲಿ ಎಲ್ಲ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇನ್ನು ಡೈರೆಕ್ಷನ್ ಅಂತ ದೇವದಾಸ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಲೈನ್ ತಗೊಂಡು ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಎಲ್ಲ ಅವರೇ ಮಾಡ್ಕೊಂಡು ಬಂದಿದ್ದಾರೆ ಅವರೇ ಲೈಫಲ್ಲಿ ನಡೆದಿರೋ ಒಂದು ಮೇನ್ ಇನ್ಸಿಡೆಂಟ್ನ ತಗೊಂಡು ರಿಯಲ್ ಇನ್ಸಿಡೆಂಟ್ನ ಸ್ವಲ್ಪ ಚೇಂಜಸ್ ಮಾಡಿ ಸಿನಿಮಾ ತೆಗೆದಿದ್ದಾರೆ ಅಂದು ತುಂಬ ಚೆನ್ನಾಗಿ ಇಷ್ಟ ಆಯಿತು ಒಂದು ಒಂದೇ ಲೈನ್ ಸ್ಟೋರಿ ಲೈನ್ ತಗೊಂಡು ಸ್ವಲ್ಪ ಚೇಂಜಸ್ ಮಾಡಿ ಮಿಡಿಲ್ ಕ್ಲಾಸ್ ಹುಡುಗನ ಲೈಫಲ್ಲಿ ಬರೋ ಕಷ್ಟಗಳು ಮತ್ತು ಅವರು ನಡೆಯೋ ಫ್ಯಾಮಿಲಿ ನಡೆಯೋ ಸಪೋರ್ಟಿಂಗ್ ಆಗಲಿ ಅವ್ನು ಯಾವ ಥರ ಕಷ್ಟಪಡ್ತೀರಾ ಅವ್ರು ಹೋಗಬೇಕಾದ್ರೆ ಯಾವ ಥರ ತಿರ್ಸ್ಕರಿಸ್ತಿರೋ ಜನಗಳು ಯಾವ ಥರ ಆಡ್ಕೊಳ್ತಾರೆ ಊರಲ್ಲಿ ಊರಲ್ಲಿ ಅವನ್ನ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾ ಮೇನಲ್ಲಿ ಇಟ್ಟು ಬಂದಿಟ್ಟು ಸ್ಕ್ರೀನ್ ಪಲ್ಲೇ ಪ್ರೆಸೆಂಟೇಶನ್ ಅಂತೂ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಅಂದರೆ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗಂತೂ ಓವರಲ್ಲಾಗಿ ಮೂವಿ ಒಂದೊಳ್ಳೆ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ದಾರೆ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಅವರಂತೂ ಮ್ಯೂಸಿಕ್ನ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಪರ್ಫಾರ್ಮೆನ್ಸ್ಗೆ ತಕ್ಕಂತೆ ಬ್ಯಾಕ್ ಗ್ರೌಂಡ್ ಬಿ ಜಿ ಎಮ್ ಆಗಲಿ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ದಾರೆ ಒಂದು ಮೋಟಿವೇಶ್ನಲ್ ಸಾಂಗ್ ಬರುತ್ತೆ ಆ ಸಾಂಗ್ನ ಕೇಳ್ತಾ ಇದ್ದಾರೆ ನಮ್ಮ ಲೈಫಲ್ಲಿ ನಡೆದಿರೋ ಸನ್ನಿವೇಶಗಳನ್ನ ನಮಗೆ ನೆನಪಾಗುತ್ತೆ ಆ ಥರ ಒಂದು ಮೋಟಿವೇಶ್ನಲ್ ಇದೆ ಅದಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇನ್ನೊಂದು ಲವ್ ಸಾಂಗ್ ಇದೆ ಅದಂತೂ ಎಲ್ಲ ಲವ್ವರ್ಸ್ಗೂ ತುಂಬ ಸಟ್ ಆಗೋ ಥರ ಲವ್ ಸಾಂಗ್ನ ತೆಗ್ದಾರೆ ಕೆಲವೊಂದ್ಸರಿ ಆ ಸಾಂಗ್ ಕೇಳ್ತಿದ್ದಾರೆ ಮೋಟಿವೇಶನಲ್ ಸಾಂಗ್ನ ನಮ್ಮ ಲೈಫಲ್ಲಿ ಏನೋ ನಡೆದಿದೆ ಅನ್ನೋ ಕಾನ್ಸೆಪ್ಟನ್ನ ತಗೊಂಡು ಮಾಡಿದ್ದಾರೆ ಅನ್ನೋ ಥರ ಸಾಂಗ್ ಚೆನ್ನಾಗಿ ಇಷ್ಟ ಆಗುತ್ತೆ ಈ ಸಿನಿಮಾಗೆ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಸ್ಟೋರಿ ಲೈನ್ ಮತ್ತು ಮ್ಯೂಸಿಕ್ ಅಂದ್ರೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ನೂ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರೆ ರಜೆ ಅವರ ಪರ್ಫಾರ್ಮೆನ್ಸು ಚೆನ್ನಾಗಿಲ್ಲ ಇದು ಫಸ್ಟ್ ಟೈಮ್ ಫಿಲಮ್ ಆದ್ರೂ ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಬೇಕಂತ ಅನಿಸ್ತು ನನಗಂತೂ ರಾಶಿಕ್ ಅವ್ರ ಆಕ್ಟಿಂಗ್ ಇಬ್ರು ಸ್ವಲ್ಪ ಇನ್ನೂ ಸ್ವಲ್ಪ ಆಕ್ಟಿಂಗ್ ಚೆನ್ನಾಗಿ ಮಾಡ್ಬೇಕಂತ ಫೀಲ್ ಆಯ್ತು ನನಗಂತೂ ಕೆಲವೊಂದು ಸನ್ನಿವೇಶಗಳಲ್ಲಿ ಯಾವ ಥರ ಆಕ್ಟಿಂಗ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಆ ಥರ ಆ್ಯಕ್ಟಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳೋದು ಇನ್ನು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಈ ಸಿನಿಮಾದಲ್ಲಿ ಶರಣ್ ಅವರು ವಾಯ್ಸ್ ಅವ್ರು ಕೊಟ್ಟಿದ್ದಾರೆ ಅವರು ಹಳೆಗಣದನ್ನು ಸ್ವಲ್ಪ ವಾಯ್ಸ್ ಕಲ್ಕೊಂಡು ಅವರು ಹೇಳಿದ್ರು ಕೆಲವೊಂದು ವೀಡಿಯೋದಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದರು ಅವ್ರು ವಾಯ್ಸ್ ಕಳ್ಕೊಂಡು ಅದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ವಾಯ್ಸ್ ಅವ್ರು ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಅವ್ರ ವಾಯ್ಸ್ ಅಂದರೆ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ಗೆ ಸ್ಕ್ರೀನ್ಪ್ಲೇ ಕರೆಕ್ಟ್ ಆಗೋ ಥರ ವಾಯ್ಸ್ ಅವರು ಕೊಟ್ಟಿದ್ದಾರೆ ಓವರ್ ಆಗಿ ಒಂದು ಸಿನಿಮಾ ನೋಡ್ತಾರೆ ಒಂದು ಕಾಮಿಡಿ ಡ್ರಾಮಾ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಫೀಲ್ ಗುಡ್ ಮೂವಿ ಎಲ್ಲರೂ ನೋಡ್ಬೋದು ನಿಮಗೆ ಅಂದರೆ ನಮ್ಮ ರಿವ್ಯೂ ಎಷ್ಟು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು